ಸರ್ ಹೇಗ ಅನಿಸ್ತು ಸಿನಿಮಾ ಚೆನ್ನಾಗಿದೆ ಏನು ಇಷ್ಟ ಆಯ್ತು ಅಂಬೇಡ್ಕರ್ ಸ್ಟ್ಯಾಚು ಅದರ ಸಂವಿಧಾನಕ್ಕೆ ಪೂಜೆ ಮಾಡಿದ್ರಲ್ಲ ಜಗ್ಗೇಶ್ ಅದು ಇಷ್ಟ ಬೆಸ್ಟ್ ಥ್ಯಾಂಕ್ ಯು ಹೇಗಿತ್ತು ಮೂವಿ ಮೂವಿ ಹೇಗಿತ್ತು ಸರ್ ಮೂವಿ ಹೇಗಿತ್ತು ಹೇಗಿತ್ತು ಮೂವಿ ಹೇಗಿತ್ತು ಸಿನಿಮಾ ಸಿನಿಮಾ ಹೇಗಿತ್ತು ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ ಸಿನಿಮಾ ಹೇಗಿತ್ತು ಚೆನ್ನಾಗಿದೆ ಏನು ಅನಿಸ್ತು ಸಿನಿಮಾ ನೋಡಿ ಚೆನ್ನಾಗಿದೆ ಚೆನ್ನಾಗಿತ್ತು ಯಾವ ಪಾರ್ಟ್ ಇಷ್ಟ ಆಯ್ತು ಸಿನಿಮಾದಲ್ಲಿ ಫಸ್ಟ್ ಪಾರ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ಮೆಸೇಜ್ ಬಗ್ಗೆ ಏನು ಹೇಳ್ತೀರಾ ಮೆಸೇಜ್ ಬಗ್ಗೆ ಏನು ಹೇಳ್ತೀರಾ ಮೆಸೇಜ್ ಅಂತ ಏನಿಲ್ಲ ಮೇಡಂ ಲವ್ ಅಷ್ಟೇ ಸರ್ ಹೇಗೆ ಅನಿಸ್ತು ಸಿನಿಮಾ ಸಿನಿಮಾ ಹೇಗೆ ಅನಿಸ್ತು ಜಾತಿ ಜಾತಿ ಅನ್ನೋರು ಈ ಪಿಕ್ಚರ್ ನೋಡಬೇಕು ಸರ್ ಹೇಗೆ ಅನಿಸ್ತು ಚೆನ್ನಾಗಿದೆ ಮೇಡಂ ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ ಕಾಮಿಡಿ ಇದೆ ಲವ್ ಸೆಂಟಿಮೆಂಟ್ ಇದೆ ಎಲ್ಲ ಚೆನ್ನಾಗಿದೆ ಹೇಗಿತ್ತು ಸಿನಿಮಾ ಹೇಗೆ ಅನಿಸ್ತು ಮೂವಿ ಹೇಳಿ ಸಿನಿಮಾ ಹೇಗೆ ಅನಿಸ್ತು ಹೆಂಗ್ ಗೋತಾಪುರಿ ಟೂ ಬಂದು ನಮಗೆ ತುಂಬ ಇಷ್ಟವಾದ ಚಿತ್ರ ಗೋತಾಪುರಿ ಒನ್ನಳ್ಳಿ ನೋಡಿರ್ತೀರಾ ಆ ಗೋತಾಪುರಿ ಟೂ ಅಲ್ಲಿ ಅದಕ್ಕಿಂತ ಒಂದು ಎಕ್ಸ್ಟ್ರಾ ಚೆನ್ನಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜಗ್ಗೇಶ್ ಅಣ್ಣ ಅಂತ ಅಂದ್ರೆ ನಿಮ್ಗೆ ಗೊತ್ತು ಡಬಲ್ ಮೀನಿಂಗ್ ಅಲ್ಲಿ ಹಿಂಗೆ ಅವರು ಜಗ್ಗೇಶ್ ಅಣ್ಣ ಇದು ನಮ್ಮ ಅದಿತಿ ಟೂ ಆಗಿರ್ಬೋದು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ಡಾಲಿ ಸರ್ನ ಹೇಳ್ತಾ ಇರ್ತಲ್ಲ ಸರ್ ಈ ಮೂವಿ ನೋಡಿದಂತ ಡಾಲಿ ಸರ್ನ ನಾನು ಬೇರೆ ಮೂವಿ ನೋಡಿಲ್ಲ ಯಾಕಂದ್ರೆ ಡಾಲಿ ಮೂವಿದು ಆ ತರ ಡಾಲಿ ಅಂದ್ರೆ ಕಿಪ್ಪು ಫುಲ್ಲು ರಶ್ ಅಂತ ನೀವು ಅನ್ಕೊಂಡಿರ್ತೀರಾ ಬಟ್ ಈ ಮೂವಿಲಿ ಕಂಪ್ಲೀಟ್ಲಿ ಲವ್ ಸೀನ್ ಆಗಿ ತೋರಿಸಿದ್ರು ನಮ್ಮ ಡಾಲಿ ಸರ್ನ ತುಂಬಾನೇ ನ್ಯಾಚುರಲ್ ಆಗಿ ಬಂದಿದೆ ಸಾಂಗ್ ಆಗಿರ್ಬೋದು ನಮ್ಮ ಜಗ್ಗಣ್ಣ ಆಕ್ಟಿಂಗ್ ಆಗಿರ್ಬೋದು ಈ ವಯಸ್ಸಲ್ಲೂ ಆ ತರ ಆಕ್ಟಿಂಗ್ ಮಾಡಿದಾರೆ ಅಂದ್ರೆ ನಾವು ಜಗ್ಗಣ್ಣಗೆ ಆಕ್ಸೆಪ್ಟ್ ಹೇಳ್ತೀವಿ ಇನ್ನೊಂದೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾವು ಸಿನಿಮಾ ನೋಡ್ತಾ ಇದ್ಮೇಲೆ ನಮ್ಗೆ ಏನ್ ಅನ್ಸುತ್ತೋ ನಾವು ಅದನ್ನ ಹೇಳ್ಬಿಡ್ಬೇಕು ಯಾಕಂದ್ರೆ ನಾವ್ ಈ ಟೈಮಲ್ಲಿ ಇರ್ತೀವಿ ನಾವು ಇವಾಗ ಮುಚ್ಚಿಕೊಂಡು ಕುತ್ಕೊಂಡ್ರೆ ಸೊ ನಾವು ಮುಂದಿನ ಜನ್ಮದಲ್ಲ ಇರ್ತೀವ ಇಲ್ಲಾಂದ್ರೆ ಮುಂದಿನ ಟೈಮಲ್ಲಿ ನಾವು ಇರ್ತೀನ ಇಲ್ವ ಗೊತ್ತಿಲ್ಲ ಬಟ್ ನಾನು ಇವಾಗ ಇದನ್ನ ಹೇಳ್ಬೇಕು ಜಾತಿ ಧರ್ಮನ ಬಿಟ್ಟು ದೇಶದಲ್ಲಿ ಬದುಕ್ರಿ ಎಲ್ಲರೂ ಸತ್ತು ಹೋದಾಗ ಮಣ್ಣಲ್ಲಿ ಒಯ್ತೀರ ಇನ್ನೊಂದು ಬೆಂಕಿಲಿ ಒಯ್ತೀರ ಅದನ್ನ ಗೊತ್ತಿರೋ ವಿಷಯನೇ ಬಟ್ ಎಲ್ಲರೂ ಮತ್ತೆ ಎಂಜಾಯ್ ಮಾಡ್ಕೊಂಡು ಖುಷಿ ಖುಷಿಯಾಗಿ ಹೋಗ್ಬೇಕು ಯಾಕಂದ್ರೆ ಲೈಫ್ ಇರೋದು ಇಷ್ಟು ಇದೊಂದೇ ಬೆಲ್ಲ ಅದೃಷ್ಟ ಯಾಕಂದ್ರೆ ನಾವು ಲೈಫ್ ಹಿಂಗಿರುತ್ತೆ ನಾವು ನಾಳೆ ಹೇಳೋಕ್ಕಾಗಲ್ಲ ನಮ್ಮ ಜೊತೆ ಮೂರು ಜನ ಅವರೇ ಹತ್ತು ನಿಮಿಷ ಬಿಟ್ಟು ನೋಡ್ಕೊಂಡ್ರೆ ಇವ್ರು ಯಾರು ಇರೋಲ್ಲ ನನ್ನ ಜೊತೆ ನಾನು ಒಬ್ಬನೇ ಇರೋದು ಸರಿ ನಾನು ಒಬ್ಬನೇ ಇದ್ದಾಗ ಏನು ಅನ್ಕೋತೀನಿ ನಾನು ಒಬ್ಬನೇ ಇದ್ದೀನಿ ಅಂತ ಅನ್ಕೋತೀನಿ ಬಟ್ ಅವೆಲ್ಲ ತಲೆನೇ ಕಟ್ಸ್ಕೊಬಿಡಿ ನಿಮ್ಮ ಜೊತೆ ಆತ್ಮ ಸಾಕ್ಷಿ ಇದೆ ನೀವಿದ್ದೀರಾ ಧೈರ್ಯನೇ ಅವತ್ತು ಕಳ್ಕೊಬೇಡಿ ಈ ಮೂವಿಲಿ ಏನು ತೋರಿಸಿದ್ದಾರೆ ಅಂದರೆ ತೋತಾಪುರಿ ಪಾರ್ಟ್ ಟೂ ಅಲ್ಲಿ ಜಾತಿ ಧರ್ಮನ ಬಿಡಿ ಮನಸ್ಸಲ್ಲಿ ಏನಾಯ್ತು ಅದನ್ನ ಹೇಳಿ ಫ್ರ್ಯಾಂಕ್ ಆಗಿರ್ಬೇಕು ಸ್ಟ್ರೈಟ್ ಫಾರ್ವರ್ಡ್ ಏನು ತೊಂದರೆ ನೋಡಿ ಇವನ್ನ ನಾನು ಸುಳ್ಳು ಹೇಳ್ತೀನಿ ನಿಮಗೆ ನಡೆಸಿದ್ದಕ್ಕೆ ಮತ್ತೆ ಇವ್ರ ಹತ್ರ ಸುಳ್ಳು ಹೇಳ್ಬೇಕು ಮತ್ತೆ ಇವ್ರ ಹತ್ರ ಸುಳ್ಳು ಹೇಳ್ಬೇಕು ಯಾಕವಲ್ಲ ನಿಜ ಮಕ್ಕೊಡ್ದಂಗೆ ಹೇಳಿದ್ರೆ ಅಲ್ಲೇ ಮ್ಯಾಟ್ರ್ ಕ್ಲೋಸ್ ಆ ಥರ ನೇರ ನೋಡಿ ಮಾತಾಡಿ ಅಂತ ತೋರಿಸಿದ್ದಾರೆ ಮೂವಿಗೆ ತುಂಬಾ ಇಷ್ಟ ಆಯ್ತು ಒಳ್ಳೊಳ್ಳೆ ಸೀನ್ಸ್ಗಳು ತೋರಿಸಿದ್ರೆ ಒಳ್ಳೊಳ್ಳೆ ಡಬಲ್ ಮೀನಿಂಗ್ಗಳು ತೋರಿಸಿದ್ದಾರೆ ಫ್ಯಾಮಿಲಿ ಸ್ವಲ್ಪ ಹುಷಾರಾಗಿ ಕರ್ಕೊ ಬನ್ನಿ ಆಮೇಲೆ ನೀವೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಿಲ್ಲ ಅಂತ ನಮ್ಗೆ ಹೆಚ್ಚು ಭಯ ಆಯ್ತು ಸ್ಟೋರಿ ಮಾತ್ರ ಚೆನ್ನಾಗಿದೆ ಜೋರಾಗಿರ್ಬೋದು ಸ್ವೀಟ್ ಅದೆಲ್ಲ ಚೆನ್ನಾಗಿದೆ ಎಲ್ಲ ಸಿನಿಮಾ ಬಂದು ನೋಡೋದಕ್ಕಾಗುತ್ತೆ ಆಕ್ಟಿಂಗ್ ಬಗ್ಗೆ ಹೇಳ್ಬೇಕು ಜಗ್ಗೇಶ್ ಸರ್ ಆಕ್ಟಿಂಗ್ ಪ್ರತಿಯೊಂದು ಡೈಲಾಗ್ ಅಲ್ಲೂ ಪ್ರತಿಯೊಂದು ಕಾಮಿಡಿ ಇದೆ ಒಂದೊಂದು ನಿಮಿಷನೂ ನಂಗೆ ಬೋರೆ ಅನಿಸ್ಲೇ ಇಲ್ಲ ಸಿನಿಮಾ ಲಾಸ್ಟ್ ವರೆಗೂ ಇನ್ನೊಂದು ಕುತೂಹಲ ಇತ್ತು ಸಿನಿಮಾ ನೋಡಬೇಕು ಅನಿಸ್ತು ಮುಂದೆ